ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಚಾಣಕ್ಯ ನೀತಿ ಅನ್ನೋದು ಚಾಣಕ್ಯರಿಂದ ರಚಿತವಾದಂಥ ಒಂದು ನೀತಿ ಗ್ರಂಥವಾಗಿದೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ತುಂಬ ವಿಡಿಯೋಗಳಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಇನ್ನು ಚಾಣಕ್ಯರು ಹೇಳಿದಂಥ ಕೆಲವೊಂದು ನೀತಿಗಳಾಗಲಿ ಅಥವಾ ಕೆಲವೊಂದು ವಿಚಾರಗಳಾಗಲಿ ನಾವು ನಮ್ಮ ಒಂದು ಜೀವನದಲ್ಲಿ, ಅಂದರೆ ನಮ್ಮ ಒಂದು ಮಾನವನ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಹೋದರೆ ನಮ್ಮ ಜೀವನದಲ್ಲಿ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು ವಿಚಾರಗಳು ನಿಮಗೆ ಸತ್ಯ ಅಂತಲೇ ಅನಿಸುತ್ತೆ. ನಿಮಗೆ ಅವರು ತುಂಬ ವಿಷಯಗಳು ಮನುಷ್ಯರ ಬಗ್ಗೆ ಆಗಲಿ ಅಥವಾ ತುಂಬ ಜನಗಳ ಬಗ್ಗೆ ಆಗಲಿ ಅವರು ತುಂಬ ವಿಷಯಗಳನ್ನ ಹೇಳಿದ್ದಾರೆ. ಈ ಒಂದು ವಿಷಯಗಳನ್ನ ನೀವು ನೆನೆಸ್ಕೊಂಡ್ರೆ ಅಥವಾ ಈ ಒಂದು ವಿಷಯಗಳನ್ನ ನೀವು ಒಂದ್ಸತಿ ನೀವು ತಲೆಯಲ್ಲಿ ನೀವು ಇಟ್ಕೊಂಡ್ರೆ ನಿಮಗೆ ಒಂದ್ಸತಿ ಅನಿಸುತ್ತೆ, ನಿಮಗೆ ಮನಸ್ಸಿಗೆ ಓ ಇದು ನಿಜ ಅಂತ ನಿಮಗೆ ಒಂದು ಅನಿಸುತ್ತೆ. ಹಾಗಾಗಿ ಇದು ತುಂಬಾ ಒಂದು ವಿಶೇಷ ಅಂತಲೇ ಹೇಳ್ಬೋದು, ಇವರು ಹೇಳಿದಂಥ ಒಂದು ಮಾತುಗಳು ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೀವು ಯಾವ ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಯಾವ ಒಂದು ವಿಚಾರದಲ್ಲಿ ನೀವು ನಾಚಿಕೆ ಬಿಟ್ಟು ನೀವು ಕೇಳಬೇಕು ಅಥವಾ ನಾಚಿಕೆ ಬಿಟ್ಟು ನೀವು ಪಡ್ಕೊಬೇಕು ಅನ್ನೋದನ್ನು ನಾನು, ಅಂದರೆ ಚಾಣಕ್ಯರು ಯಾವ ವಿಷಯದಲ್ಲಿ ಹೇಳಿದ್ದಾರೆ ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆ ಕೂಡ ನೀವು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಗೆಳೆಯರಲ್ಲಿ ಮೊದಲನೇದಾಗಿ ಏನಪ್ಪ ಅಂದರೆ ನಿಮಗೆ ಗಂಡ ಹೆಂಡತಿರ ಮಧ್ಯೆ ಒಂದು ಪ್ರೀತಿ, ಅಂದರೆ ನಿಮಗೆ ವಿಶೇಷವಾಗಿ ಏನಪ್ಪ ಅಂದರೆ ನಿಮಗೆ ಶಾರೀರಿಕ ಸಂಬಂಧ ಅನ್ನೋದು ಇದ್ದೇ ಇರುತ್ತೆ. ಇದರ ನಡುವೆ ಕೂಡ ನೀವು ಪ್ರೀತಿಯನ್ನು ಕೇಳಿ ಪಡೆಯೋದರಲ್ಲಿ ನೀವು ನಾಚಿಕೆಯನ್ನು ಮಾಡ್ಕೊಬಾರ್ದು. ಅಥವಾ ಏನೇ ಒಂದು ಶಾರೀರಿಕ ಸಂಬಂಧದಲ್ಲಿ ಏನೇ ಮಾಡಬೇಕಾದ್ರೂ ಕೂಡ ನೀವು ನಾಚಿಕೆಯನ್ನು ನೀವು ಪಡ್ಕೊಬಾರ್ದು ಅಥವಾ ನಾಚಿಕೆಯನ್ನು ನೀವು ಇದರಲ್ಲಿ ತೋರಿಸ್ಬಾರ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಇದರಿಂದ ನಿಮಗೆ ತುಂಬಾನೊಂದು ನಿಮ್ಮ ಒಂದು ಬಾಂಡಿಂಗ್ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ ಅಥವಾ ನಿಮ್ಮ ಒಂದು ಸಂಸಾರದಲ್ಲಿ ತುಂಬಾ ಒಂದು ಕೆಟ್ಟದಾಗುವಂಥ ಒಂದು ಚಾನ್ಸಸ್ಗಳಿರುತ್ತೆ, ಹಾಗೂ ಅನ್ಯ ವ್ಯಕ್ತಿ ನಿಮ್ಮ ಇಬ್ಬರ ಮಧ್ಯೆ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಕೂಡ ನೀವು ಎಂದಿಗೂ ಕೂಡ ನಾಚಿಕೆಯನ್ನು ನೀವು ತೋರಿಸ್ಬಾರ್ದು ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ನೀವು ಭೋಜನ, ಅಂದರೆ ನೀವು ಊಟವನ್ನು ಮಾಡಬೇಕಾದ್ರೆ ನೀವು ಎಲ್ಲೇ ಹೋದರೂ ಕೂಡ ಬೇರೆಯವ್ರ ಮನೆಗೆ ಹೋದ್ರೆ ಅಂದರೂ ಕೂಡ ನೀವು ನಾಚಿಕೆ ಬಿಟ್ಟು ನಿಮಗೆ ಎಷ್ಟು ಒಂದು ನಿಮಗೆ ಎಷ್ಟು ಆಸೆ ಆಗುತ್ತೆ ಅಥವಾ ಎಷ್ಟು ಒಂದು ತಿನ್ನಬೇಕು ಅನಿಸುತ್ತೋ ಅಷ್ಟು ನೀವು ಚೆನ್ನಾಗಿ ನೀವು ತಿಂದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ನಾಚಿಕೆ ಮಾಡ್ಕೊತಿದ್ದೀರ ಅಥವಾ ಕೇಳ್ದೇ ಏನಾದರೂ ನೀವು ಸುಮ್ಮನೆ ಮನಸ್ಸಲ್ಲಿ ಆಸೆ ಹುಟ್ಟಿದ್ರು ಕೂಡ, ಅಂದರೆ ಏನಾದರೂ ತಿನ್ನಬೇಕು ಅಂತ ಆಸೆ ಹುಟ್ಟಿದ್ರು ಕೂಡ ಮನಸ್ಸಲ್ಲಿ ಇಟ್ಕೊಂಡು ನೀವು ಸುಮ್ಮನೆ ಕುರುಕ್ತಾ ಇದ್ದೀರ ಅಂದರೆ ನಿಮಗೆ ತುಂಬಾ ಒಂದು ತೊಂದರೆಗಳಾಗುತ್ತೆ. ಇದರಿಂದ ನೀವು ಅನ್ನಪೂರ್ಣೇಶ್ವರಿ ದೇವಿಗೆ ನೀವು ಅವಮಾನ ಮಾಡ್ದಂಗಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ರೀತಿ ಕೂಡ ನೀವು ಎಂದಿಗೂ ಮಾಡದೆ ನೀವು ನಾಚಿಕೆ ಬಿಟ್ಟು ನೀವು ಊಟ ಮಾಡಬೇಕಾದ್ರೆ ಯಾವತ್ತೂ ಕೂಡ ನಾಚಿಕೆ ಬಿಟ್ಟು ನೀವು ಕೇಳಿಸ್ಕೊಂಡು ಹಾಕಿಸ್ಕೊಂಡು ನೀವು ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ ಏನಪ್ಪ ಅಂದರೆ ನೀವು ಯಾವುದಾದ್ರೂ ಒಂದು ಗುರುಗಳಿಂದ ನೀವು ಏನಾದರೂ ಒಂದು ವಿದ್ಯೆಯನ್ನು ನೀವು ಪಡಿತಿದ್ದೀರ ಅಂದರೂ ಕೂಡ ನೀವು ಯಾವತ್ತೂ ಕೂಡ ನಾಚಿಕೆಯನ್ನು ಮಾಡ್ಕೊಬಾರ್ದು ಅಥವಾ ನಾಚಿಕೆ ಪಡ್ಕೊಬಾರ್ದು. ನೀವು ಫ್ರೀಯಾಗಿ ನೀವು ಮಾತಾಡಿ, ಫ್ರೀಯಾಗಿ ನೀವೆಲ್ಲವನ್ನು ನೀವು ತಿಳ್ಕೊಂಡ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ. ನೀವು ಗುರು ಅಂತಲ್ಲ, ಯಾರತ್ತಾದರೂ ನೀವು ಫ್ರೆಂಡ್ಸ್ ಹತ್ರ ಆದರೂ ಕೂಡ ನೀವು ಕೇಳಿಬಿಟ್ಟು ನೀವೇನಾದರೂ ನಿಮಗೆ ಏನಾದರೂ ಒಂದು ನಾಲೆಜ್ ಬೇಕು ಅಂದಾಗ ನೀವು ಕೇಳಿ ಅದನ್ನು ಪಡ್ಕೊಂಡ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗ ಏನಪ್ಪ ಅಂದರೆ ನೀವು ಕೊಟ್ಟಂಥ ಒಂದು ಹಣ ಅಥವಾ ನೀವು ಏನಾದರೂ ಒಂದು ಯಾರಿಗಾದ್ರು ಒಂದು ಹಣ ಕೊಟ್ಟಿದ್ದೀರಾ, ಸಾಲ ಅಂತ ಏನಾದರೂ ಕೊಟ್ಟಿದ್ದೀರಾ ಅಂದರೆ ಅದನ್ನು ನೀವು ಕೇಳೋಕ್ಕೆ, ಅಂದರೆ ಹಿಂಪಡಿಬೇಕಾದ್ರೆ ನೀವು ವಾಪಸ್ ಕೇಳಬೇಕಾದ್ರೆ ನೀವು ಏನಾದರೂ ಒಂದು ನಾಚಿಕೆ ಮಾಡ್ಕೊತಿದ್ದೀರಾ ಅಥವಾ ನಿಮ್ಮ ರಿಲೇಟಿವ್ಸ್ ಕೊಟ್ಟಿರ್ತೀರಾ ಅದನ್ನು ನೀವು ಕೇಳೋಕ್ಕೆ ಒಂಥರ ಮಾಡ್ತಿದ್ದೀರಾ ಅಂದರೆ ನೀವು ಯಾವತ್ತಿಗೂ ಹಣದ ವಿಷಯದಲ್ಲಿ ಉದ್ಧಾರ ಆಗೋದಿಲ್ಲ ಅಂತಲೇ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಂದಿಗೂ ಕೂಡ ನೀವು ಕೊಟ್ಟಂಥ ಹಣವನ್ನು ನೀವು ಕೇಳಿ ವಾಪಸ್ ಪಡೆಯೋದರಲ್ಲಿ ಯಾವ ತಪ್ಪು ಕೂಡ ಇಲ್ಲ, ಯಾಕಂದರೆ ಅದು ನಿಮ್ಮ ಹಣನೇ ಅಲ್ವಾ. ಹಾಗಾಗಿ ನೀವು ಇದನ್ನು ಕೇಳಿ ನೀವು ಪಡ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು, ಯಾವ ರೀತಿಯಲ್ಲೂ ನಿಮಗೆ ತೊಂದರೆಗಳು ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ವಿಚಾರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ. ನೀವು ಮರಿಬೇಡಿ. ಧನ್ಯವಾದಗಳು. ಶ್ರೀ ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯವಾಣಿ. ಪ್ರೀತಿ ಪ್ರೇಮ ಸಮಸ್ಯೆ, ಸರ್ಕಾರಿ ಕೆಲಸ, ಹಣಕಾಸಿನ ಸಮಸ್ಯೆ, ವಶೀಕರಣ, ಅತ್ಯಸೊಸೆ ಕಾಟ, ಸಂತಾನ ಫಲ, ಇನ್ನೂ ಹಲವು ಸಮಸ್ಯೆಗಳಿಗೆ ಮೂರೇ ದಿನದಲ್ಲಿ ಪರಿಹಾರ. ಕೂಡಲೇ ಕರೆ ಮಾಡಿ.